Hello. Yaro Nina. Sir, namaste. Avakella time illa matter ba. Sir, ಒಂದೇ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಬೇಗ ಬೇಗ. ಅದೇ ಸರ್, ನೀವು ಜ್ಯೋತಿಷಿಗಳು, ಸಂಖ್ಯಾಶಾಸ್ತ್ರ ಎಲ್ಲ ಗೊತ್ತು ನಿಮ್ಗೆ? ಏನು ಗೊತ್ತಿಲ್ಲ ನಂಗೆ. ಯಾರು ಹೇಳಿದ್ದು? ಇಲ್ಲ, ನೀವು ಜ್ಯೋತಿಷಿಗಳು, ನಮ್ಗೆ ಗೊತ್ತು. ನನಗೆ ಯಾರು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಆದ್ರೆ ಒಂದೇ ಒಂದ್ ಸರ್ ಒಂದ್ ವಿಚಾರ ಇದೆ, ಮಾತಾಡ್ಬೇಕಾಗಿತ್ತು. ಏನು ವಿಚಾರ ಗೊತ್ತಿದ್ರೆ ತಾನೇ ವಿಚಾರ ಮಾತಾಡಕ್ಕೆ? ಅದಕ್ಕೆ ಸರ್ ನಾನು ಹೇಳ್ತೀನಿ. ನನಗೆ ಗೊತ್ತಿಲ್ಲ ತಾನೇ, ನನಗೆ ಗೊತ್ತಿಲ್ಲದೆ ಇರೋದು ಏನಂತ ಹೇಳ್ತೀಯ ನೀನು? ಇಲ್ಲ ಸರ್, ನಾನೇನೋ ಹೇಳ್ಬೇಕಾಗಿತ್ತು. ನಾನೊಬ್ಬ ಮೂರ್ಖ, ನನಗೇನು ಕೇಳ್ಬೇಡ, ನನ್ಗೆ ಯಾವ ವಿದ್ಯೆನೂ ಬರಲ್ಲ. ಏ ಸರ್, ಹಂಗೆಲ್ಲ ಹೇಳ್ಬಿಡಿ ಸರ್, ನೀವೇ ಹಿಂಗ ಅನ್ಬಿಟ್ರೆ ನಾವ್ ಎಲ್ಲಿ ಹೊಂಟೋಯ್ತೀವಿ ಸರ್. ನೀನು ನಿನ್ಗೆಲ್ಲ ತಿಳಿದಿದೆ. ಏ ಸರ್, ಹಂಗೆಲ್ಲ ಹೇಳ್ಬಿಡಿ ಸರ್, ಒಂದೇ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಬೇಗ ಹೇಳಲ್ಲ ಸರ್. ಇದು ಈಗ IPL ಎಲ್ಲ ನಡೀತಾ ಇದೆ ಅಲ್ವಾ ಸರ್? ಅಷ್ಟು ಆಟದ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ನಂಗೆ. ಇಲ್ಲ, ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ತಾರೆ ಕ್ರಿಕೆಟ್. ಅದರಲ್ಲಿ ಒಬ್ರು ಆರ್ಯವರ್ಧನ್ ಗುರುಜಿ ಅಂತ ಸರ್. ಹೌದು, ಅದೆಲ್ಲ ಮಾತಾಡಿದೀನಿ ಸರ್. ಅದೇ ಸರ್, ಹೆಂಗೆ ಸರ್ ಇದು ಲೆಕ್ಕಾಚಾರ ಎಲ್ಲ ಹಾಕಿ ಹೇಳ್ತಾರೆ? ಮಾರನೇ ದಿನ ನೋಡಿದ್ರೆ ಯಾವ್ದು ಗೆದ್ದಿರಲ್ಲ. ಹೌದು, ಅಂತವ್ರನ್ನ ನೀವು ಫಾಲೋ ಮಾಡ್ಬಿಡಿ. ಮತ್ತೆ ಇಲ್ಲ ಇಲ್ಲ, ಅದೇ ನಾನು ನಿಮ್ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್. ಆ ಸಂಖ್ಯಾಶಾಸ್ತ್ರ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಹೆಂಗ್ ಸರ್ ಹೇಳ್ತಾರೆ ಇವರು? ಇಲ್ಲ, ಸಂಖ್ಯಾಶಾಸ್ತ್ರನೇ ಅದೇನೋ ಅಪ್ಪ ಮಹಾಕ್ ನಾನು ಇರ್ಬೇಕು. ಅವನು ಸಂಖ್ಯಾಶಾಸ್ತ್ರದಲ್ಲಿ ನಾನು ಓದ್ಕೊಂಡಿರೋ ಪುಡಿ ಸಂಖ್ಯಾಶಾಸ್ತ್ರ ನಮ್ದು. ಸಮುದ್ರದಲ್ಲಿ ಒಂದು ಬಿಂದು ಅಷ್ಟು ತಿಳ್ಕೊಂಡಿದ್ದೀನಿ ಅಷ್ಟೇ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅಂಕಿಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ಒಂದು ಎರಡಾಗಿದ್ದು ಗೊತ್ತು, ಎರಡು ಮೂರಾಗಿದ್ದು ಗೊತ್ತು, ಈ ಜಗತ್ತು ಹೇಗೆ ದೊಡ್ಡದಾಗಿದ್ದು ಗೊತ್ತು. ಆದ್ರೆ ಅದರಿಂದ ಇವೆಲ್ಲ ಗೊತ್ತಾಗತ್ತೆ ಅನ್ನೋದು ಗೊತ್ತಿಲ್ಲ ನಂಗೆ. ಒಂದು ಎಷ್ಟು ಶ್ರೇಷ್ಠ ಅನ್ನೋದು ಗೊತ್ತು, ಒಂದಕ್ಕೆ ಅಧಿಪತಿ ಯಾರು ತಿಳ್ಕೊಂಡಿದ್ದೀನಿ ಸರ್. ಆದ್ರೆ ಒಂದು ಎರಡರ ಮಹಿಮೆ ಸ್ವಲ್ಪ ತಿಳ್ಕೊಂಡಿದ್ದೀನಿ, ಒಂಬತ್ತರ ತನಕ ತಿಳ್ಕೊಂಡಿದ್ದೀನಿ. ಒಂದು ಅಂದ್ರೆ ನೀವೇ ಕಲ್ತ್ಕೊಳ್ಳಿ ಇವತ್ತು ಸಂಖ್ಯಾಶಾಸ್ತ್ರ. ಇವನು ಗೊತ್ತಿರೋ ಅಷ್ಟು ನಿಮ್ಗೆಲ್ಲ ಹೇಳ್ಕೊಡ್ತೀನಿ, ಬರ್ಕೊಳ್ಳಿ. ಹೇಳಿ ಸರ್, ಹೇಳಿ ಸರ್. ಒಂದು ಅನ್ನ ಸಂಖ್ಯಾಶಾಸ್ತ್ರ ಹೇಗೆ ಹುಟ್ಟಿತು ಅಂದ್ರೆ, ಮೊದಲು ಸಂಖ್ಯಾಶಾಸ್ತ್ರ ಅಕ್ಷಶಾಸ್ತ್ರವಾಗಿತ್ತು. ಅದನ್ನ ನಳ ಚಕ್ರವರ್ತಿ ಬಳಸ್ತಾ ಇದ್ದ. ಯಾವ ಲೆವೆಲ್ ವರೆಗೂ ಆತನಲ್ಲಿ ಸಿದ್ಧಿ ಆಗಿತ್ತು ಅಂದ್ರೆ, ಒಂದು ಮರದ ತೊಗಟೆ ಮುಟ್ಟಿದ್ರೆ, ಅಂದ್ರೆ ಕಾಂಡ ಮುಟ್ಟಿದ್ರೆ, ಆ ಮರದಲ್ಲಿ ಎಷ್ಟು ಎಲೆ ಇದೆ ಅಂತ ಎಣಿಸುವಷ್ಟು ಪರಿಣಿತಿ ಇತ್ತು ಅವನಲ್ಲಿ. ಆದ್ರೆ ಇದನ್ನೆಲ್ಲ ತಿಳಿದ ಖೈರೋ ಅನ್ನೋ ಒಬ್ಬ ಜ್ಯೋತಿಷಿ ಲಂಡನ್ ನಿಂದ ಬರ್ತಾನೆ, ವಿಶ್ವನಾಥ ದತ್ತ ಅಂತ, ವಾರಣಾಸಿ. ಇದೆಲ್ಲ 19th-18th century ಗ್ಯಾಪ್ ಅಲ್ಲಿ ಆಗಿದ್ದು. ಆ ಪಂಡಿತ, ಮಹಾಪಂಡಿತ ವಿಶ್ವನಾಥ ದತ್ತ, ಅವ್ರ ಹತ್ರ ಇಂಗ್ಲಿಷ್ಗೆ ನ್ಯೂಮರಾಲಜಿನ ಕನ್ವರ್ಟ್ ಮಾಡಿಸ್ಕೊತಾನೆ. ಓಕೆ, ನಂಬರ್ಸ್ ಹೆಂಗೆ ಅಂತ. ಅವರೆಲ್ಲರ ಹೆಸರು ಬಿಟ್ಬಿಡು, ಅವನ್ ಯಾರೋ ಹೇಳದಿಯಲ್ಲ ಜೂಜಾಡಿಸ್ತಾನೆ ಅವನೆಲ್ಲ ಸುಳ್ಳು, ಆ ಕತೆ ಬಿಟ್ಬಿಡು, ನ್ಯೂಮರಾಲಜಿ ಮೂಲಕ್ಕೆ ಹೋಗೋಣ. ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ, ಆ ವಿಶ್ವನಾಥ ದತ್ತನ ಜೊತೆ ವಾರಣಾಸಿಯಲ್ಲಿ ಅಶ್ವತ್ಥ ಮರದ ಕೆಳಗಡೆ ಗಂಗಾ ನದಿ ತೀರದಲ್ಲಿ ಕೂತ್ಕೊಂಡು ದಿನ ಕಲ್ತ್ಕೋತಾನೆ. ಆವಾಗ ವಿಶ್ವನಾಥ ದತ್ತ 26 ಅಕ್ಷರಗಳನ್ನ 9 ಸಂಖ್ಯೆಗಳಿಗೆ ಹೆಂಗೆ ಜೋಡಿಸ್ತಾನೆ ನೋಡು, ಎಷ್ಟು ಆಶ್ಚರ್ಯ ಆಗುತ್ತೆ. ಸ್ವರಗಳ ಮೇಲೆ ಜೋಡಿಸ್ತಾನೆ ವಿಶ್ವನಾಥ ದತ್ತ. ಕೇರೋಗ್ ಹೇಳ್ತಾನೆ AIJYQ 1 ಅಂತ ಹೇಳ್ತಾನೆ. ಕೀರೋ ಸ್ಟನ್ ಆಗ್ಬಿಡ್ತಾನೆ. ಇಂಗ್ಲಿಷ್ ಅಂದ್ರೆ ಗೊತ್ತಿಲ್ದಿರೋ ವಿಶ್ವನಾಥ ದತ್ತ ಹೇಗೆ ಹೇಳ್ದ ಇವೆಲ್ಲ ಓವಲ್ಸ್, AIJYQ ಇದೆಯಲ್ಲ ಓವಲ್ಸ್, AIJYQ ಒಂದು ನಂಬರ್ ಕೊಡ್ತಾನೆ ವಿಶ್ವನಾಥ ದತ್ತ. ಇದನ್ನ ಬರ್ಕೊಳ್ಳಿ, AIJYQ ಇದಕ್ಕೆ 1 ಅಂತ ಹೇಳ್ತಾನೆ. ಓಕೆ, ಇನ್ನು ಎರಡನೇ ಅಕ್ಷರಕ್ಕೆ RBK ಅಂತ ಕೊಡ್ತಾನೆ. RBK ಇನ್ನು 3ಕ್ಕೆ SCLG ಅಂತ ಕೊಡ್ತಾನೆ. ಓಕೆ ಸರ್, ಗುರು ಗ್ರಹ 3 ಜಿ ಇಂದನೆ ಶುರು ಆಗುತ್ತೆ, ಗುರುಗ್ರಹದ ಹೆಸರು. ಆದ್ರೂ ಜಿಗೆ ಆ ಸಂಖ್ಯೆ ಬರಬೇಕು ಅಂದ್ರೆ ಆ ಮನುಷ್ಯನಿಗೆ ಸಿದ್ಧಿ ಎಷ್ಟಾಗಿರ್ಬೋದು ಇಮ್ಯಾಜಿನ್ ಮಾಡು. ಹೌದು ಸರ್, ಆ ಸಿದ್ಧಿಯಿಂದ 3ಕ್ಕೆ ಅಷ್ಟು ಕೊಡ್ತಾನೆ. 4ಕ್ಕೆ MTD ಅಂತ ಕೊಡ್ತಾನೆ. MTD ಎಂ ಫಾರ್ ಮಂಗಳೂರು. 5ಕ್ಕೆ NHEX ಅಂತ ಕೊಡ್ತಾನೆ. 6ಕ್ಕೆ UVW ಅಂತ ಕೊಡ್ತಾನೆ. 7ಕ್ಕೆ OZ ಅಂತ ಕೊಡ್ತಾನೆ. 8ಕ್ಕೆ
PF ಅಂತ ಕೊಡ್ತಾನೆ. ಓಕೆ ಸರ್. ಕೀರೋ ಕೇಳ್ತಾನೆ ಒಂಬತ್ತಕ್ಕೆ ಯಾವುದು ಅಂತ. ಒಂಬತ್ತರಕ್ಕೆ ಸರಿ ಸಮನಾದಂತಹ ಅಕ್ಷರಗಳೇ ಇಲ್ವಂತೆ ಇಂಗ್ಲಿಷ್ ಅಲ್ಲಿ. ವಿಶ್ವನಾಥ ದತ್ತ ಹೇಳ್ತಾನೆ ಆದ್ರೆ ಕೀರೋ ಗಾಬರಿ ಆಗ್ಬಿಡ್ತಾನೆ. ಏನಿದು ಒಂಬತ್ತಕ್ಕೆ ಹತ್ತುವಂತಹ ಅಕ್ಷರಗಳು ಇಂಗ್ಲಿಷ್ ಅಲ್ಲಿ ಇಲ್ಲ, ಮತ್ತೆ ನಿಮ್ಮ ಭಾಷೆಯಲ್ಲಿ ಇದೆಯಾ ಅಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲಿ ಒಂಬತ್ತಕ್ಕೆ ಮುಟ್ಟುವಂತಹ ಅಕ್ಷರಗಳಿದೆ ಅಂತ ಹೇಳ್ತಾನೆ. ಅಂದ್ರೆ ಭಾರತದ ಭಾಷಾ ಮಟ್ಟ ಎಷ್ಟಿದೆ ಅಂತ. ಹಾಗೆ ನ್ಯೂಮರಾಲಜಿ ಹುಟ್ಟಿದೆ. ಇದನ್ನ ಕ್ಲಾಸಸ್ ಅಲ್ಲಿ ಇಷ್ಟು ನೋಡ, ನೀರ್ ಕುಡಿಯುವಂತ ವಿದ್ಯೆ ಇದು. ಇಷ್ಟನ್ನ ಕ್ಲಾಸಸ್ ಅಲ್ಲಿ ಕಲಿಸ್ತೀನಿ ಅಂತ ಸಾವಿರಾರು ರೂಪಾಯಿ ಹೇಳಿ ಜನರ ಮೌಢ್ಯತೆಗೆ ತಳ್ಳುವನು. ಮರ ಕಡಿಬೇಡ್ವೋ ಪಾಪಿ ಸ್ಟಾಕ್ ಕರೋನಾ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಮತ್ತೆ ಜೋರ್ ಮಾಡಿ ಮಾತಾಡ್ತಾನೆ. ಅಲ್ಲ ಅವನು ಲೈವ್ ಅಲ್ಲಿ ಹೇಳ್ಕೊತಾನೆ. ಮಾತಾಡೋದಕ್ಕೂ ಇಂಟ್ರೆಸ್ಟ್ ಇಲ್ವ, ಯಾರನ್ನ ಮಾತಾಡೋಕ್ಕೂ ಇಷ್ಟ ಇಲ್ವಾ ಅಹೋರಾತ್ರನಿಗೆ? ಏನೋ ಇರೋಬರ ವಿದ್ಯೆನ ವಿಡಿಯೋಗಳಲ್ಲಿ ಹಾಕೊಂಡು ಹೋಗ್ತಾ ಇರೋದಷ್ಟೇ. ಸರ್ ಅದು ಒಳ್ಳೆ ಕೆಲಸ ಮಾಡ್ತಾರೆ ಈ ವಿದ್ಯೆನ. ಮತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಿನ್ನ ಹೆಸರೇನು ಹೇಳು? ತನುಷ್. ಹಾ ತನುಷ್. ತನುಷ್ ಎಷ್ಟು ವಯಸ್ಸು? 21 ಸರ್. ಹ್ಮ್, ನಿಮ್ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳು, ಎಷ್ಟು ಚೆನ್ನಾಗಿರೋ ಹೆಸರು ಇಟ್ಟಿದ್ದಾರೆ. ಸರ ಅರ್ಥ ಏ ಕತ್ತೆ ಒದ್ದಾಕ್ ಶಿವ ಶಿವ ಅಂತ ನಾನು ಅನ್ಕೊಂಡು. ಹೌದು, ತನುಷ್ ಅಂದ್ರೆ ಆತ್ಮ ಕಾರಕ ಅಂತ. ತನು ಅಂದ್ರೆ ನೀನು ಇರು. ಇವಾಗ ತನುಷ್ ಅಂದ್ರೆ ದೇಹದ ಒಡೆಯ ಅಂತ ಇರ್ಲಿ. ಇವಾಗ ತನುಷ್ ಏನೇನ್ ಅಕ್ಷರ ಬರುತ್ತೆ ಹೇಳು? ತನು. ಅಲ್ಲೋ ಇಂಗ್ಲಿಷ್ ಅಲ್ಲಿ ಹೇಳೋ ಕತ್ತೆ. TANUSH. ಹಾ, TANUSH ಅಲ್ವಾ? ಟಿ ಅಂದ್ರೆ ಎಷ್ಟು ನೋಡು? 4. ಹಾ ಸರ್. ಎ ಅಂದ್ರೆ 1. ಎನ್ ಅಂದ್ರೆ 5. ಹಾ ಸರ್. ಯು ಅಂದ್ರೆ 6. ಎಸ್ ಅಂದ್ರೆ 3. ಹಾ ಸರ್. ಹೆಚ್ ಅಂದ್ರೆ 5. ಹೌದು ಸರ್. ಈ ಎಲ್ಲ ಟೋಟಲ್ ಮಾಡಿ ಇವಾಗ. ನಿಮಿಷ ಸರ್. ಏನೋ ಲೇಯ್, ನೀನ್ ಬರ್ಕೊಂಡಿಲ್ಲ ಕತ್ತೆ. ಇಲ್ಲ ಸರ್, ನಾನು ಆಚೆ ಕಡೆ ಇದೆ, ಮನೆ ಮೇಲೆ ಬಿಟ್ಟಿದ್ದೆ ಸರ್. ನೋಟ್ ಮಾಡ್ಕೊಂಡಿದ್ದೆ. ಇಲ್ಲ, ನೋಟ್ ಮಾಡ್ತೇವೆ ಸರ್ ನಾನು. ಸರ್ ನಂಬರ್ ಒಂದು 5 5 5 10 10 16 16 16 3 19 19 ಹೆಚ್ ಅಂದ್ರೆ 4 24 ಕರೆಕ್ಟಾ? 4. ಹಾ ಸರ್, 24. ಕತ್ತೆಗೆ ಎಷ್ಟಾಗತ್ತೆ? KATTHE ಕತ್ತೆ. KATTEನು ಮಾಡ್ಬೋದು. 2 1 3 3 4 4 TT ಅಂದ್ರೆ 4 4 ಅಲ್ವಾ? 8 3 11 11 5 16 ಎಷ್ಟು ಪವಿತ್ರ ನ್ಯೂಮರಾಲಜಿ ಕತ್ತೆ ನೋಡು. 16. ನಿಂದು ಕೂಡ ತುಂಬಾ ಚೆನ್ನಾಗಿದೆ ಹೆಸರು. ಹೀಗೆ ಅಕ್ಷರಗಳು ಏನಿದ್ರು ಅರ್ಥ? 1 ಅಂದ್ರೆ ರವಿ, 2 ಅಂದ್ರೆ ಚಂದ್ರ, 3 ಅಂದ್ರೆ ಗುರು, 4 ಅಂದ್ರೆ ರಾಹು, 5 ಅಂದ್ರೆ ಬುಧ, 6 ಅಂದ್ರೆ ಶುಕ್ರ, 7 ಅಂದ್ರೆ ಕೇತು, 8 ಅಂದ್ರೆ ಶನಿ, 9 ಅಂದ್ರೆ ಮಂಗಳ. ಮಂಗಳ. ಹೀಗೆ ಇದು ರಸವತ್ತಾದ ವಿದ್ಯೆ ಇದು. ಅಂದ್ರೆ ನಮ್ಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ಅದ್ರ ಮೇಲೆ ಏ ಮೊದಲು ಟೋಟಲ್ ಜ್ಯೋತಿಷ್ಯದಲ್ಲಿ ಗೆಲುವು ಸೋಲು ಹೆಣ್ಣು ಗಂಡು ಇವೆಲ್ಲ ಹೇಳೋಂಗಿಲ್ಲ. ಹೇಳಿದ್ರೆ ಅವನು ಜ್ಯೋತಿಷಿ ಅಲ್ಲ ಅಂತ. ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯರು ಇದ್ರು, ಅವ್ರದೊಂದು ಯೂನಿಯನ್ ಇರೋದು. ಯಾರಾದ್ರೂ ಇಂಥ ಕೆಲಸ ಮಾಡ್ತಾರೆ ಅಂತ ಗೊತ್ತಾದ್ರೆ ಅವನ ಎಲ್ಲರೂ ಬಹಿಷ್ಕಾರ ಹಾಕಿ ಅವನಿಗೆ ಪನಿಷ್ಮೆಂಟ್ ಕೊಡೋರು. ಇನ್ನೊಂದು ಅಶ್ವಿನಿಗಳು ಅಂತಿದ್ರು. ನೀವು ಕಪಿಲಿಪಿ ಸಾರ ಅಂತ ಡಾಕ್ಟರ್ KN ಗಣೇಶಯ್ಯ ಅನ್ನೋ ಅವರು, ಅವರು ಮಾತಿನಲ್ಲಿ ನಾಸ್ತಿಕರಾದ್ರು ಅವರ ಆಸ್ತಿಕತೆನೆ ತುಂಬಾ ಪವಿತ್ರವಾಗಿದೆ, ಪ್ರಕೃತಿನ ಇಷ್ಟಪಡ್ತಾರೆ. ಅವ್ರ ಬುಕ್ಗಳು ತುಂಬಾ ಚೆನ್ನಾಗಿದೆ. ಕಪಿಲಿಪಿ ಸಾರ ಅನ್ನೋ ಬುಕ್ ಅಲ್ಲಿ ಬರೆದಿದ್ದಾರೆ ನೋಡು. ಅಶ್ವಿನಿಗಳು ಅಂತ ಇದ್ರು ಆಯುರ್ವೇದದಲ್ಲಿ, ಭಾರತದಲ್ಲಿ. ಅವರು ಯಾರಾದ್ರೂ ಇಂಥ ಕೆಟ್ಟ ಕೆಲಸ ಮಾಡಿ ಅಶ್ವಿನಿ ವೈದ್ಯಕೀಯವನ್ನ ಬಳಸ್ಕೊಂಡಿದ್ದಾರೆ ಅಂದ್ರೆ ಎಲ್ಲಾರು ಬಂದು ಅವನ್ನ ಮುಗಿಸ್ಬಿಡೋರಂತೆ ಹಳೆ ಕಾಲದಲ್ಲಿ. ಏನ್ ಸರ್ ಅವ್ರ ಸೂಪರ್ ಪವರ್ಸ್? ಹಾ, ಎಲ್ಲ ಹಿಮಾಲಯದಿಂದ ಎಲ್ಲ ಬಂದ್ಬಿಡೋರಂತೆ. ತಾವನ್ ತಪ್ಪು ಮಾಡದಂದ್ರೆ ಗೊತ್ತಾಗೋದಂತೆ. ಹಂಗೆ ಇವರೆಲ್ಲ ಹದ್ದು ಮೀರಿ ನಡೀತಾ ಇದಾರೆ. ಆ ಬುಕ್ ಓದು, ತುಂಬಾ ಚೆನ್ನಾಗಿದೆ. ಹಿಂಗೆ ನ್ಯೂಮರಾಲಜಿ ಹಿಂಗೆ ಎಷ್ಟು ಓದಿದ್ರು ಸಾಲಲ್ಲ, ಅಷ್ಟು
ಆ ಸಾಗರದಷ್ಟು ದೊಡ್ಡ ಸಬ್ಜೆಕ್ಟ್ ಅದು. ಡೆಪ್ತಿ ಕರ್ಕೊಂಡು ಹೋಗುತ್ತಲ್ಲ ಸರ್ ತುಂಬಾ ಮಜಾ ಇರುತ್ತೆ. ಈ ಆಡಿಯೋ ಆಗ್ತೀನಿ ತುಂಬಾ ಜನ ಕಲ್ತ್ಕೋತಾರೆ ಅಜ್ಞಾನದಿಂದ ಜ್ಞಾನದ ಕಡೆ ಬಂದ್ರು ಯಾಕರೋ ನೋಡು. ಸಂಪಾದನೆ ಅಂದ್ರೆ ಜ್ಯೋತಿಷ್ಯದಲ್ಲಿ ಏನು ಅಂದ್ರೆ ನಿಷ್ಕಾಮ ಕರ್ಮ ಅಂತ ಜ್ಯೋತಿಷ್ಯದಲ್ಲಿ ಧ್ಯಾನಕ್ಕಿಂತ ಶ್ರೇಷ್ಠ ನಿಷ್ಕಾಮ ಕರ್ಮ ಅಂತ ಗೀತೆ ಹೇಳುತ್ತೆ. ಏನಂದ್ರೆ ನಿನ್ ಕೆಲಸ ನೀನ್ ಮಾಡು, ಪ್ರಕೃತಿ ತನ್ನ ಕೆಲಸ ಮಾಡುತ್ತೆ ಅಂತ. ಇವಾಗ ಅಹೋರಾತ್ರ ಒಂದ್ ದಿವಸ ಉಪವಾಸ ಇಲ್ಲ, ಒಂದ್ ಪೈಸೆ ಸಾಲ ಇಲ್ಲ, ಸ್ವಂತ ಮನೆ ಇಲ್ಲದೆ ಇದ್ರು ಬಾಡಿಗೆ ಮನೆಯಲ್ಲಿ ರಾಜಯೋಗದಲ್ಲಿ ಬದುಕ್ತಾ ಇದ್ದಾನೆ. ಯಾಕೆ ಅಂದ್ರೆ ನನ್ ಕೆಲಸ ನಾನು ಮಾಡ್ತಾ ಇದೀನಿ, ಅದ್ ಪ್ರಕೃತಿ ಕೆಲಸ, ಪ್ರಕೃತಿ ನನ್ನ ಕಾಪಾಡ್ತಾ ಇದೆ. ಹೌದು ಸರ್, ಈ ರೀತಿ ಇರ್ಬೇಕು. ವಿನ ನನ್ ಜಮೀನು, ನನ್ನ ಇಷ್ಟ, ನನ್ ಮರ ಕಡಿತೀನಿ ಅಂದ್ರೆ ನಿಮ್ ಅಪ್ಪ ನಾ ಜೀವ ಅಲ್ಲಿ ಆತ್ಮ ಇರೋದ್ರೊಳಗಡೆ ಇಲ್ಲ ಸರ್. ಹಾ, ಹಂಗೆ ಇವಾಗ ಏನಾಗುತ್ತೆ, ಅಸ್ಟ್ರಾಲಜರ್ಗೆ ಯಾವತ್ತೂ ಸರಿಯಾಗಿ ಕೆಲಸ ಮಾಡಿದ್ರೆ ಮೋಸ ಆಗುದಿಲ್ಲ. ಪ್ರಕೃತಿ ಇವಾಗ ನಿನಗೆ ಒಳ್ಳೇದಾಗಿದೆ ಅಂತ ಇಟ್ಕೋ, ನಿನ್ನಲ್ಲಿ ಒಂದು ಕೃತಜ್ಞತಾ ಭಾವ ಬರುತ್ತೆ. ಅಯ್ಯೋ ನಾನ್ ಕಲಿತೆ, ಅದು ಗುರು ಹತ್ರ ಶಿಷ್ಯನಿಗೆ ಬಂದಂಗೆ ಬರುತ್ತೆ. ಅಯ್ಯೋ ನಾನು ಏನಾದ್ರೂ ಮಾಡಬೇಕು ಅನ್ನೋ ಆ ಫೀಲಿಂಗ್ ಇದೆಯಲ್ಲ, ಅದು ಪ್ರಕೃತಿಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಇರುತ್ತೆ. ಹೌದು ಸರ್, ನಾಯಿಗೆ ಅನ್ನ ಹಾಕಿದ್ರೆ ಅದು ಕೃತಜ್ಞತೆ ತೋರಿಸುತ್ತೆ ಬಾಲ ಅಲ್ಲಿ ಅಲ್ವಾ. ಹಂಗೆ ಆದ್ರಿಂದ ಅದನ್ನ ನಂಬಿರೋ ಅವನಿಗೆ ಯಾವತ್ತು ಮೋಸ ಆಗಲ್ಲ. ಹಾಗೆ ನೀನ್ ಕೊಡೋದು ನೀನ್ ನೋಡು, ನಿನಗೆ ಪಡೆಯೋದು ದೇವರು ಕೊಡ್ತಾರೆ. ಹಾಗೆ ಬದುಕಬೇಕು. ಹೀಗೆ ನ್ಯೂಮರಾಲಜಿಲಿ ಅವನ ಅಸ್ಟ್ರಾಲಜಿಲಿ ಬರೀ ನಕ್ಷತ್ರ ನಿನ್ ಡೈವರ್ಸ್ ಆಗತ್ತೆ, ನಿಮ್ ತಾಯಿ ಇಂಥವೆಲ್ಲ ಮಾತಾಡ್ತಾನೆ. ಅದು ಮೀರಿ ಅದು ಪ್ರಕೃತಿ ನ್ಯಾಚುರಲ್ ಆ ಮೂಢನಂಬಿಕೆಯನ್ನ ಅಳಿಸಿರೋ ಸರ್ಕಾರ ಇಂಥವ್ರನ್ನ ಗುರುತಿಡಿದು ಮಟ್ಟ ಹಾಕ್ಬೇಕು. ಹೌದು ಸರ್, ಯಾವ್ಯಾವ್ದೋ ದೇವಸ್ಥಾನಗಳಿಗೆ ಇರಿಟೇಟ್ ಮಾಡ್ತಾರೆ, ಇವ್ರನ್ನೇ ಲೂಸ್ ಬಿಟ್ಟಿದ್ದಾರೆ. ಇವನು ಓಪನ್ ಆಗಿ ನನ್ನ ಹತ್ರ ಸಿಎಂ ಬಂದಿದ್ದಾರೆ, ಸಿಎಂ ನಾನೇ ಸಿಎಂ ಮಾಡಿದ್ದು ಅಂತ ಹೇಳ್ಕೊತಾನೆ. ಇಂತ ಅವರಿಗೆ ಮೆಂಟಲಿ ಡಿಸಾರ್ಡೆಡ್ ಇವರೆಲ್ಲ ರಿಟಾರ್ಡೆಡ್. ಹೌದು ಸರ್, ಆದ್ರಿಂದ ಇವ್ರನ್ನೆಲ್ಲ ದೇವರು ನಮ್ಮನ್ ದೇವ್ರ ಯಾಕೆ ಇಂಟರ್ಫಿಯರ್ ಆಗಲ್ಲ ಅಂದ್ರೆ ಇದು ಪ್ರಕೃತಿಯಲ್ಲಿ ಸಹಜ. ಇಂಥವ್ರೆಲ್ಲ ನಿಮ್ಮ ನೀವು ಮನೆಯಲ್ಲಿರೋ ಕಸ ಗುಡಿಸ್ಕೋಬೇಕಪ್ಪ, ದೇವ್ರು ಬಂದು ಗುಡಿಸ್ಬೇಕು ಅಂದ್ರೆ ಆಗತ್ತಾ? ಇಲ್ಲ ಸರ್, ಗುಡಿಸಿಲ್ಲ ಅಂದ್ರೆ ದೇವರೇ ಬರಲ್ಲ ಅಂತ ಹೇಳ್ತಾರೆ, ತರಿವಿರ ಬರುತ್ತೆ ಅಂತಾರೆ. ನೀನು ತುಂಬಾ ಮಾತಾಡ್ತೀವ, ಇಡೋ ಫೋನ್ ಸಾಕು ಸರ್. ಸಾರಿ ಸರ್, ಸಾಕಾಯ್ತು ನನಗೆ. ಸ್ವಲ್ಪ 10 ಜನಕ್ಕೆ ಉಪಯೋಗ ಆಗ್ಲಿ ಈ ಆಡಿಯೋ ಹಾಕ್ತೀನಿ ಸರ್. ಓಕೆ, ಥ್ಯಾಂಕ್ ಯು.